ಮತ್ತೊಂದು ಹಂತಕ್ಕೆ ಹೋಯ್ತು ಕೇಸರಿ ವರ್ಸಸ್ ತ್ರಿವರ್ಣ ಧ್ವಜದ ವಾರ್. ಕೆರಗೋಡು ಅಖಾಡದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಮತ್ತೆ ಗಂಡಸ್ತನದ ಸವಾಲ್ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವಣ ಕಿತ್ತಾಟ. ಹನುಮ ಧ್ವಜ ಇಳಿಸಿ ತಾಲಿಬಾನ್ ಫ್ಲಾಗ್ ಹಾರಿಸ್ತೀರಾ ಅಂತ ಹೇಳಿ ಸಿ ಟಿ ರವಿ ಹೇಳಿದ್ರು. ಸಿ ಟಿ ರವಿ ಒಬ್ಬ ಡ್ಯಾಶ್ 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 ಅಂತ ಹೇಳಿ ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ ಹೇಳಿದ್ರು. ಡ್ಯಾಶ್ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ, ಹೀಗಾಗಿ ಬಳಸಬಾರದ ಶಬ್ದವನ್ನು ಬಳಸಿದ್ರು ಮಳವಳ್ಳಿಯ ಶಾಸಕ ನರೇಂದ್ರ ಸ್ವಾಮಿ. ರಾಷ್ಟ್ರ ಧ್ವಜವನ್ನು ತಾಲಿಬಾನ್ಗೆ ಹೋಲಿಕೆ ಮಾಡಿದಂಥ ಸಿ ಟಿ ರವಿ ವಿರುದ್ಧ ಅಸಂವಿಧಾನಿಕ ಶಬ್ದವನ್ನು ಬಳಸಿದ್ರು. ನರೇಂದ್ರ ಸ್ವಾಮಿ ಒಬ್ಬ ಸೀಡ್ಲೆಸ್ ರಾಜಕಾರಣಿ ಅಂತ ಸಿ ಟಿ ರವಿ ಹೇಳಿದರು. ಅವರಿಬ್ಬರ ಮಧ್ಯೆ ಮಿತಿ ಮೀರಿದ, ಚೌಕಟ್ಟು ಮೀರಿದ ವಾಗ್ದಾಳಿ ನಡೆದಿದೆ. ರಾಜಕೀಯವಾಗಿ ನೌ ಈ ಸೀಡ್ಲೆಸ್ ಅಂತ ಹೇಳಿದ್ದಾರೆ ಸಿ ಟಿ ರವಿ. ಇದೆಲ್ಲವೂ ಕೂಡ ರಾಜ್ಯದ ಜನತೆ, ಅವರ ನಾಲಿಗೆ, ಅವರ ಆಚಾರ, ಅವರು ಬಳಸುವಂಥ ಶಬ್ದಗಳು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಹಾಗಾದರೆ ಇಬ್ಬರು ಏನು ಮಾತಾಡಿದ್ದಾರೆ? ಪ್ರಸಾರ ಮಾಡಲು ಯೋಗ್ಯವಾದ ಮಾತುಗಳನ್ನು ಮಾತ್ರ ಪ್ರಸಾರ ಮಾಡ್ತಾ ಇದ್ದೇವೆ. ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ ಸಿ ಟಿ ರವಿ ಅಯೋಗ್ಯ. ಒಬ್ಬ ಸಿ ಟಿ ರವಿನ ಅಯೋಗ್ಯ ಅಂತ ನಾನು ಓಪನ್ ಆಗಿ ಕರಿತೀನಿ. ಯಾಕೆ ಗೊತ್ತಾ? ರಾಷ್ಟ್ರ ಧ್ವಜನ ತಾಲಿಬಾನ್ ಧ್ವಜ ಅಂತ ಹೇಳಿದ್ದಾನೆ. ನಾಲ್ಗೆ ಹಿಡ್ತಾ ಇರಲಿ ಅವನಿಗೆ. ಹೌದು, ಮಾಡ್ತೀವಿ, ಈಗ ಮಾಡೇ ಮಾಡ್ತೀವಿ ನಮ್ಮ ಸರ್ಕಾರ. ನಾವು ಯಾಕ್ರೆ ಭಯ ಪಡ? ನೋಡಿ, ಅವೆಲ್ಲ ನೋಡಿ ಹೇಳ್ತೀನಿ, ತಿಳ್ಕೊಳ್ಳಿ. ಯಾಕೆ ಈ ವಿಚಾರ ಹೇಳ್ತೀನಿ? ರಾಷ್ಟ್ರೀಯ ಭಾವನೆ ಬಂದಾಗ ದೇಶಕ್ಕೆ ಪ್ರಾಣ ಕೊಡೋಕ್ಕೂ ನಾವು ತಯಾರಿದ್ದೀವಿ. ನನ್ನಂತೊಂದು ಬಗ್ಗೆ ಹಂಗೆ ಮಾತಾಡ್ತಾರೆ, ಹಂಗೆ ಮಾತಾಡ್ತಾರೆ. ಮತ್ತು ಅವರೇನೋ ಇನ್ನೊಂದು ಪದ ಬಳಸಿದ್ರು ಅಂತ ಹೇಳಿದ್ರಲ್ಲ, ಯಾರು ಹಂಗಿರ್ತಾರೋ ಹಂಗೆ ಅಂಥವ್ರು ಮಾತ್ರ ಇಂಥ ಪದ ಬಳಸ್ತಾರೆ. ಬಹುಶಃ ನರೇಂದ್ರ ಸ್ವಾಮಿಯವರದ್ದು ಈಗ ಅವ್ರ ಮಾತಿನ ಧಾಟಿನ ನೋಡಿದ್ರೆ ನೌ ಹಿ ಈಸ್ ಸೀಡ್ಲೆಸ್, ನೌ ಹಿ ಈಸ್ ಸೀಡ್ಲೆಸ್. ಆ ಕಾರಣಕ್ಕೆ ಅವ್ರ ಬಾಯಿಂದ ಅಂತ ಮಾತು ಬಂದಿದೆ. ಅದು ರಾಜಕೀಯವಾಗೂ ಇರ್ಬೋದು. ಸೀಡ್ಲೆಸ್ಸು, ಸೀಡ್ಲೆಸ್ ಅಂದರೆ ಗೊತ್ತಾನೆ, ಅದರಲ್ಲಿ ಬೀಜ ಇರಲ್ಲ, ಹುಟ್ಟಲ್ಲ ಅದು. ಅದೇ ಅಲ್ಲಿ ಅದರಿಂದ ಏನು ಹುಟ್ಟಲ್ಲ. ಹಾಗಾಗಿ ರಾಜಕೀಯವಾಗಿ ನೌ ಹಿ ಈಸ್ ಸೀಡ್ಲೆಸ್, ಅದಕ್ಕಾಗಿಯೇ ಆ ಮಾತನ್ನು ಬಳಸಿರ್ಬೋದು ಅಂತ ನನಗನ್ಸುತ್ತೆ.